తిరుమల శ్రీవారి సాలకట్ల బ్రహ్మోత్సవాలు కన్నుల పండుగగా సాగుతున్నాయి నాలుగో రోజు కల్పవృక్ష వాహనంపై శ్రీవారు భక్తులకు దర్శనమిస్తున్నారు కల్ప వాహనం నీడని చేరిన వారికి ఆకలి దప్పులుండవని భక్తుల విశ్వాసం ఈ రాత్రి ఏడు గంటల నుంచి తొమ్మిది గంటల మధ్య సర్వభూపాల వాహనంపై శ్రీవారు విహరించనున్నారు ప్రస్తుతం తిరుమల నుంచి లైవ్ చూద్దాం ಗೋವನ್ನು ನೋಡಿದೆವು ಗೋವು ಅಂದರೆ ಕಾಮಧೇನು ಕಾಮಧೇನು ಮತ್ತು ಕಲ್ಪವೃಕ್ಷಗಳಿಗೆ ಏನು ವ್ಯತ್ಯಾಸ ಅಂದರೆ ಇವತ್ತು ಕಾಮಧೇನುವೂ ಇದೆ ಗೋವು ಅಲ್ಲಿ ಬಂದಿದೆ ಸೇವೆಯಲ್ಲಿ ಮತ್ತು ಕಲ್ಪವೃಕ್ಷದ ಮಂಟಪದಲ್ಲಿಯೇ ಭಗವಂತ ಕೂತಿದ್ದಾನೆ ಕಲ್ಪವೃಕ್ಷ ಆಗುವಾಗ ಅದರ ಹತ್ತಿರ ಹೋಗಿ ನಾವು ಸೇವೆ ಮಾಡಿದರೆ ವರವನ್ನ ಕೊಟ್ಟರೆ ಕಾಮಧೇನು ನಾವು ಇದ್ದಲ್ಲಿಯೇ ಬಂದು ವರವನ್ನ ಕೊಡ್ತಾನೆ ಹಾಗೆ ಶ್ರೀನಿವಾಸ ದೇವರು ಮಾಡುವ ಸ್ತೋತ್ರ ಮಾಡುವ ಸೇವೆ ಮಾಡುವ ಭಕ್ತರಿಗೆ ಕಲ್ಪವೃಕ್ಷನಾಗಿ ವರವನ್ನು ಕೊಡ್ತಾನೆ ಮನೆಯಲ್ಲಿ ಬಂದು ಅವರ ಇಷ್ಟಾರ್ಥಗಳನ್ನು ಪೂರೈಸ್ತಾನೆ ಅಂತಹ ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೇ ಮಹತೋ ಭಯಾತ್ ಅಲ್ಪವಾಗಿರುವಂತಹ ಧರ್ಮ ಮಾಡಿರಿ ನಾನು ನಿಮಗೆ ಮಹತ್ತರವಾದ ಭಯಗಳಿಂದ ಪರಿಹಾರ ಮಾಡ್ತೇನೆ ಹಾಗಾಗಿಯೇ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ ನಿಂತರ ನಲಿವ ಅಂತಾನೆ ಅಂದರೆ ಭಗವಂತನು ನಾವು ಏನು ಮಾಡ್ತೇವೆ ನಮಗಿಂತಲೂ ಒಂದು ಸ್ಟೆಪ್ ಜಾಸ್ತಿ ಇರ್ತಾನೆ ನಾವೇನಾದರೂ ಕೂತು ಸ್ಮರಣೆ ಮಾಡಿದರೆ ನನ್ನ ಭಕ್ತ ಕೂತಿದ್ದಾನೆ ಅಂತ ಭಗವಂತನು ಅನು